नमस्कार नीव नोड़ता इदिरा टीवी विक्रम विक्रम विशेष के स्वागत नानु श्वेता नीविन्नु नम्म टीवी विक्रम यूट्यूब चानल सब्सक्राइब माड़ी लांद्रे तप्पदे सब्सक्राइब माड़ी ई मीनिन हेज्जेयन्न बेकाद्रे हेगादरू कंडु हिडियबहुदेनो आदरे ब्यान आगिरो पीएफआई इदेयल्ल अदर आळ अगलवन्न लेक्क हाकोके साध्यने इल्ल बगेदष्टु रहस्यगळु ओंदोंदागिये तेरेदुकोळ्ता इवे आ रहस्यगळन्न केळिद्रेने मै बेवरी बिडुत्ते पीएफआई अन्नो देश हाळु संघटनेयन्न ब्यान माडलागिदे ई संघटनेगळ साकष्टु कार्यकर्तरन्न नायकरन्न एनआईए हागू स्थळीय पोलीसरु अरेस्ट माडिद्दारे ई अरेस्ट आगिरो ओब्बोब्बरिंदलू कूड ओंदोंदु रहस्य बयलागताने इदे इवर ऐडिया प्लान संचुगळु हेगिद्वु अन्नोदन्न केळिद्रे मै नडुगि होगुत्ते 2047 ಕ್ಕೆ ಭಾರತವನ್ನ ಇಸ್ಲಾಂ ದೇಶ ಮಾಡೋಕೆ ಹೊರಟಿದ್ದ ರಕ್ಕಸರದ್ದು ಇನ್ನೊಂದು ಪ್ಲಾನ್ ಕೂಡ ಇತ್ತು ಇಡಿ ದೇಶದ ಹಿಂದೂಗಳನ್ನ ಬೆಚ್ಚಿ ಬೀಳಿಸುವಂತ ಸಂಚು ಅದು ಶ್ರೀರಾಮ ಮಂದಿರವನ್ನ ಒಡೆದು ಮತ್ತೆ ಬಾಬ್ರಿ ಮಸೀದಿಯನ್ನ ಕಟ್ಟುವ ಪ್ಲಾನ್ ಅಂತೆ ಇಂತಹದೊಂದು ಸಂಚು ರೂಪಿಸಿದ್ರು ಅನ್ನೋದನ್ನ ಊಹಿಸೋದಕ್ಕೂ ಸಾಧ್ಯ ಇಲ್ಲ ಇದು ಯಾವುದೋ ಮೂಲದಿಂದ ಬಂದಿರೋ ಸುದ್ದಿ ಆಗಿದ್ರೆ ತಳ್ಳಿ ಹಾಕಬಹುದಿತ್ತೇನು ಆದರೆ ಈ ರಹಸ್ಯ ಬಯಲಾಗಿರೋದು ಮಹಾರಾಷ್ಟ್ರದ ನಾಸಿಕ್ ಕೋರ್ಟ್ ನಲ್ಲಿ ಮಹಾರಾಷ್ಟ್ರದ ಎಟಿಎಸ್ ಅಂದ್ರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಮಹಾರಾಷ್ಟ್ರದ ಮಾಲೆಗಾವ್ ನಲ್ಲಿ ಐವರನ್ನ ಅರೆಸ್ಟ್ ಮಾಡಿತ್ತು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸತಾ ಹೋದಂತೆ ಗೊತ್ತಾಗೋದು ಆ ಐವರು ಮೋಸ್ಟ್ ಡೇಂಜರಸ್ ಟೆರರಿಸ್ಟ್ ಗಳು ಅನ್ನೋ ವಿಷಯ ಯಾಕಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಇದ್ದಿದ್ದು ಪಾಕಿಸ್ತಾನ ಆಫ್ಘಾನಿಸ್ತಾನ ದುಬೈ ನಂತಹ ಮುಸ್ಲಿಂ ದೇಶದ ಉಗ್ರ ಸಂಘಟನೆಗಳ ಜೊತೆ ಅದರಲ್ಲಿ ಒಬ್ಬ ಮಾಲೆಗಾವ್ನ ಪಿಎಫ್ಐ ಜಿಲ್ಲಾ ಅಧ್ಯಕ್ಷ ಸಾಯಿದ್ ಅಹಮದ್ ಅನ್ಸಾರಿ ಇನ್ನೊಬ್ಬ ಪುಣೆಯ ಪಿಎಫ್ಐ ಉಪಾಧ್ಯಕ್ಷ ಅಬ್ದುಲ್ ಕಾಯಂ ಶೇಖಂದ್ ಇವರ ಜೊತೆ ಇನ್ನೂ ಮೂವರು ಇವರನ್ನ ಅರೆಸ್ಟ್ ಮಾಡಿದ ಮಹಾರಾಷ್ಟ್ರ ಎಟಿಎಸ್ ಗೆ ವಿಚಾರಣೆ ಮಾಡುತ್ತಾ ಹೋದಂತೆ ದೊಡ್ಡ ಆಘಾತವೇ ಎದುರಾಗಿತ್ತು ಮೊದಲನೇದಾಗಿ ಇವರ ಗುರಿ 2047 ಕ್ಕೆ ಭಾರತವನ್ನ ಇಸ್ಲಾಂ ದೇಶ ಮಾಡೋದು ಅಷ್ಟೇ ಅಲ್ಲ 2023 ಕ್ಕೆ ಉದ್ಘಾಟನೆ ಆಗ್ತಿರೋ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನ ಧ್ವಂಸ ಮಾಡಿ ಅಲ್ಲಿ ಬಾಬ್ರಿ ಮಸೀದಿ ಕಟ್ಟೋದು ಇವರ ಪ್ಲಾನ್ ಆಗಿತ್ತು ಹಾಗೆ ಮಾಡಿದ್ರೆ ಭಾರತದಲ್ಲಿ ಕೋಮು ಗಲಭೆ ತಾಂಡವವಾಡುತ್ತೆ ಅನ್ನೋದು ಅವರ ಯೋಜನೆಯಾಗಿತ್ತು ಅಷ್ಟಕ್ಕೂ ಈ ಪ್ಲಾನ್ ಬಗ್ಗೆ ಇವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದದ್ದು ಪಾಕಿಸ್ತಾನ ಆಫ್ಘಾನಿಸ್ತಾನ ಸೌದಿಯಲ್ಲಿರೋ ಉಗ್ರ ಸಂಘಟನೆಗಳು ಅದಕ್ಕಾಗಿ 175 ಜನರ ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡಿಕೊಂಡಿದ್ರು ವಾಟ್ಸ್ಆಪ್ ನಲ್ಲಿ ಇದರ ಬಗ್ಗೆ ಚರ್ಚೆ ಕೂಡ ನಡೀತಾ ಇತ್ತು ಅನ್ನೋ ಸ್ಫೋಟಕ ಮಾಹಿತಿಯನ್ನ ಆರೋಪಿಗಳು ಬಾಯಿಬಿಟ್ಟಿದ್ರು ಇದು ಕೇವಲ ಮೂಲಗಳ ಮಾಹಿತಿ ಅಲ್ವೇ ಅಲ್ಲ ಇದೆಲ್ಲವನ್ನ ಆರೋಪಿಗಳು ಅಕ್ಟೋಬರ್ 18ನೇ ತಾರೀಕು ನಾಸಿಕ್ ಕೋರ್ಟ್ ನಲ್ಲಿ ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ ಈ ಪಿಎಫ್ಐ ಅನ್ನೋ ಭಯೋತ್ಪಾದಕರ ಬಗ್ಗೆ ಸುವರ್ಣ ನ್ಯೂಸ್ ನ ಹಿರಿಯ ಪತ್ರಕರ್ತರಾದ ಪ್ರಶಾಂತ್ ನಾಥ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ಹಿಂದೆ ಭಯೋತ್ಪಾದನೆ ಅಂತಂದ್ರೆ ಸಾಗರವನ್ನ ದಾಟಿ ಪಾಕಿಸ್ತಾನದಿಂದಲೋ ಆಫ್ಘಾನಿಸ್ತಾನದಿಂದಲೋ ಅಥವಾ ಇನ್ಯಾವುದೋ ದೇಶದಿಂದಲೋ ಕೈಯಲ್ಲಿ ಕಲಾಶ್ನಿಕಾವೋ ಬಂದೂಕು ಹಿಡಿದು ಬರ್ತಾ ಇದ್ದರು ದೇಶದೊಳಗೆ ಸೇರಿಕೊಂಡು ಇಲ್ಲೊಂದಷ್ಟು ಪ್ಲಾನ್ ಗಳನ್ನು ಮಾಡಿಕೊಂಡು ಹತ್ಯಾಕಾಂಡ ನಡೆಸ್ತಾ ಇದ್ದರು ಆದರೆ ಕಳೆದ 10 ವರ್ಷದಿಂದ ಯಾವಾಗ ಸೋಶಿಯಲ್ ಮೀಡಿಯಾ ಅನ್ನೋದು ಬೆಳೆಯಿತೋ ಆಗಿನಿಂದ ಭಯೋತ್ಪಾದನೆ ಕೂಡ ಬದಲಾಗಿ ಹೋಯಿತು ಸಾಗರ ದಾಟಿ ಬರ್ತಾ ಇರಲಿಲ್ಲ ಬದಲಾಗಿ ಒಳಗಿರೋರನ್ನೇ ಸೋಶಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಂಘಟನೆ ರೂಪಿಸಿ ದೇಶದಲ್ಲಿ ಹಿಂಸಾಚಾರ ನಡೆಸೋದಕ್ಕೆ ಶುರು ಮಾಡಿದ್ರು ಫಾರ್ ಎಕ್ಸಾಂಪಲ್ ಸಿಮಿ ಸಂಘಟನೆ ಸಿಮಿ ಅನ್ನೋದು ಪಿಎಫ್ಐ ನ ಅಪ್ಪ ಇದ್ದಂಗೆ ಮುಂಚೆ ಲಷ್ಕರೇ ತೋಯ್ಬಾ ಇನ್ನೊಂದು ಮತ್ತೊಂದು ಅಂತ ಭಯೋತ್ಪಾದನಾ ಸಂಘಟನೆ ಹೆಸರು ಕೇಳ್ತಾ ಇದ್ವಿ ಆದರೆ ನಂತರ ಸಿಮಿ ಅನ್ನೋ ಹೆಸರು ಶುರುವಾಯಿತು ಇವರು ಮಾಡಿರೋ ಪಾಪಗಳ ಲೆಕ್ಕ ಇಲ್ಲವೇ ಇಲ್ಲ ಬಿಡಿ ಇದು ಬ್ಯಾನ್ ಆದಮೇಲೆ ಈ ಸಂಘಟನೆಯ ಕೆಲವರು ಸೇರಿಕೊಂಡು ಪಿಎಫ್ಐ ಶುರು ಮಾಡಿದ್ರು ಇವರದ್ದು ಅದೇ ಉದ್ದೇಶ 10 ವರ್ಷದಲ್ಲಿ ಸತತವಾಗಿ ಕೇರಳದ ಘಟನೆಯಿಂದ ಹಿಡಿದು ಉತ್ತರ ಪ್ರದೇಶದ ಆಂಟಿ ಸಿಎಎ ಪ್ರೊಟೆಸ್ಟ್ ವರೆಗೂ ಬೇಕಾದಷ್ಟು ಮಾಡಿದ್ದಾರೆ ಕೋಮು ಗಲಭೆ ಹುಟ್ಟು ಹಾಕೋದೇ ಇವರ ಉದ್ದೇಶ ಈ ಸಂಘಟನೆ ಎಷ್ಟು ವ್ಯವಸ್ಥಿತವಾಗಿತ್ತು ಅಂತಂದ್ರೆ ದಿಲ್ಲಿಯ ನೆಹರು ಪ್ಲೇಸ್ನ ಒಂದು ಸಿಂಡಿಕೇಟ್ ಬ್ಯಾಂಕ್ನ ಅಕೌಂಟ್ ನಿಂದ ಯುಪಿ
ಅಸ್ಸಾಂ ಮಹಾರಾಷ್ಟ್ರಗಳ ಬೇರೆ ಬೇರೆ ಅಕೌಂಟ್ ಗೆ ಹಣ ಟ್ರಾನ್ಸ್‌ಫರ್ ಆಗುತ್ತೆ ಅದೇ ದಿನ ಆಂಟಿ ಸಿಎಎ ಪ್ರೊಟೆಸ್ಟ್ ಕೂಡ ನಡೆಯುತ್ತೆ ಪಿಎಫ್ಐ ಅನ್ನೋ ಭಯೋತ್ಪಾದನೆ ಸಂಘಟನೆ ದೇಶವನ್ನ ಒಡೆಯೋಕೆ ಯಾವ ಯಾವ ರೀತಿಯ ಸಂಚು ರೂಪಿಸ್ತಾ ಇತ್ತು ಅನ್ನೋದನ್ನ ಕೇಳಿದ್ರೇನೆ ಭಯ ಹುಟ್ಟುತ್ತೆ ಆದರೂ ಮೋದಿ ಅಂತಹ ನಾಯಕ ಅಮಿತ್ ಶಾ ರಂತಹ ಚಾಣಕ್ಯ ಅಜಿತ್ ಧೋವಲ್ ರಂತಹ ಜೇಮ್ಸ್ ಬಾಂಡ್ ಇರಬೇಕಾದ್ರೆ ಇಂತಹ ರಕ್ತ ಬೀಜಾಸುರರು ಎಷ್ಟು ಬಾರಿ ಹುಟ್ಟಿ ಬಂದ್ರು ಸಂಹಾರ ಆಗೇ ಆಗುತ್ತೆ ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರ ನಿರ್ಮಾಣ ಆಗಿಯೇ ಆಗುತ್ತೆ ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ